ಮಕ್ಕಳು ಅವಳ ಅಪ್ಪ ಬಂದ್ರೆ ಇಲ್ಲಿಂದ ಹೋಗ್ತಾನೆ ಇರ್ಲಿಲ್ಲ ಇರ್ಲಿಲ್ಲ ಮಗ ನನಗೆ ಈಗ ಗೊತ್ತಾಯ್ತಪ್ಪ ಎಂತದು ನನ್ನ ಅಪ್ಪ ಮನೆ ಬಿಡ್ಲಿಕ್ಕೆ ಕಾರಣ ಏನು ಹಾಗೆಲ್ಲ ಯೋಚನೆ ಮಾಡಬೇಡ ಅವನಿಗೆ ನನ್ನ ಮೇಲೆ ಅಷ್ಟೊಂದು ಪಕೋತಿ ಅಷ್ಟೊಂದು ತಿರುತಿ ಹಾಗೆ ಹೌದು ಅಂದ ಹಾಗೆ ನಿನ್ನ ಗಂಡ ಮಗ ಅವರು ಕ್ಷೇಮ ಕ್ಷೇಮದಲ್ಲಿದ್ದಾರಲ್ಲ ಸಂತೋಷ ಆಯ್ತು ಅಯ್ಯೋ ಇಲ್ಲಿಯೇ ನಿಂತಿದ್ಯಲ್ಲ ಮಗ ಬಾಮಗ ಬಾಮಗ ಒಳಗೆ ಬಾಮಗ जगली मेल मलगद राष्ट्रीय मई मेले अयो दी स्थिति हेगी प्राण उल्चे बहुत कष्ट प्राय आगे ಯಾರು ಬ್ರಾಹ್ಮಣ
ಯಾರು ಕಳಿಸಿದ್ದು ಯಾರಲ್ಲಿ ಕೇಳಿ ಕಳಿಸಿದ್ದು ಯಾವಾಗ ಬಂದದ್ದು ಬ್ರಾಹ್ಮಣ ಏನು ಕೊಟ್ಟಿ ಯಾರು ತೋರಿಗೆ ಬರಲಿಕ್ಕೆ ಬ್ರಾಹ್ಮಣರಿಗೆ ಬೈತೇನೋ ಮತ್ತೆ ಬ್ರಾಹ್ಮಣರು ನಾನು ಹೇಳದೆ ಹೇಗೆ ಬರೋದು ಯಾವ ಕಾರಣಕ್ಕೂ ಬ್ರಾಹ್ಮಣರನ್ನು ಬೈವಾಡು ಅಕ್ಕಮ್ಮ ನಿನ್ನ ಜನ್ಮಕ್ಕೆ ಕಾರಣನೇ ಒಬ್ಬ ಬ್ರಾಹ್ಮಣ ನನ್ನ ಅಪ್ಪ ಅಲ್ಲ ಅಮ್ಮ ನನಗೆ ಅಪ್ಪ ಅಪ್ಪನೇ ಒಂದು ಕಾಲದಲ್ಲಿ ನಮಗೆ ಮದುವೆ ಆಗಿ ತುಂಬಾ ವರ್ಷಗಳಾಗಿ ಮಕ್ಕಳೇ ಆಗಿದ್ದು ಚಿಂತೆ ಮಾಡ್ತಾ ಇದ್ದೆ ಅವಾಗ ಒಬ್ಬ ಬ್ರಾಹ್ಮಣ ಬಂದು ಗಿರೀಶನ ಅಂತ ಏನಮ್ಮ ಚಿಂತೆ ಅಂತ ಕೇಳಿದ್ರು ನಾನು ವಿಷಯವನ್ನು ಹೇಳಿದೆ ಯೋಚನೆ ಮಾಡಬೇಡ ಮಕ್ಕಳಾಗ್ತದೆ ನಾನಿದ್ದೇನೆ ಹೇಳಿದ್ರು ನಿಮ್ಮ ಕುಟುಂಬಕ್ಕೆ ನಾಗದೋಷ ಉಂಟು ನಾಗದೋಷವನ್ನು ಪರಿಹಾರ ಮಾಡಿದ್ರೆ ನಿಮಗೆ ಮಕ್ಕಳಾಗ್ತದೆ ಅಂತ ಹೇಳಿದ್ರು ಅವರು ಬಂದು ಹೋದದ್ದೇ ಹೋದದ್ದು ಒಂಬತ್ತೇ ತಿಂಗಳಲ್ಲಿ ನಿನ್ನ ಜನ ನಾನು ಈಗ ಇಲ್ಲಿ ಈ ಹೊತ್ತು ಹೀಗೆ ಕಾಣಿಸಿಕೊಳ್ಳಿಕ್ಕೆ ನೋಡ್ರೇ ಕಾರಣ ಯಾವ ಕಾರಣಕ್ಕೂ ಬ್ರಾಹ್ಮಣರನ್ನು ಬೈಬೇಡ ಅಕ್ಕ ಎಷ್ಟು ಅವಸರದಿಂದ ಓಡೋಡ್ಕೊಂಡು ಬಂದಿದ್ದೆ ನೀನು ಕುಡಿಯೋದಕ್ಕೆ ಏನ್ ಬೇಕು ನಿನಗೆ ತಿನ್ನೋದಕ್ಕೆ ಏನ್ ಬೇಕು ಅಯ್ಯೋ ನೀನು ನಿಂತೆ ಮಾತಾಡಿಸ್ತೇ ಬಾ ಕುತ್ಕೊಳ್ಳಿ ಅಯ್ಯೋ ಅಲ್ಲ ಒಂದು ಒಂದು ದಿವಸ ಅಲ್ಲ ಒಂದ್ ಎರಡು ದಿವಸ ಅಲ್ಲ ಒಂದು ಒಂದು ತಿಂಗಳು ಇಲ್ಲಿ ಇದ್ದು ಹೋಗಿ ನೀನು ತಂದಿದ್ದಾರ ನೋಡಿ ಅಂತ ಚಂದ್ರಾವಳಿ ಏನ್ ನಿಮ್ಮನ್ನು ಕಾಣಬೇಕಿನಂತಹ ಅವಸರದಿಂದ ಓಡೋಡಿ ಬಂದವಳು ನನ್ನವರಲ್ಲಿ ನಾನು ಹೇಳಿಲ್ಲ ನೀನು ಯಾವಾಗಲೂ ಗಮನಿಸಿರ್ಬೋದು ನಾನು ಒಬ್ಬಳೇ ಬರುವವಳ ಸಚಿವ್ರಾತವನ್ನೆಲ್ಲ ಸೇರಿಸಿಕೊಂಡೇ ನಾನು ಬರುವ ಹಿಂದೆ ಮುಂದೆ ಯಾರಿಲ್ಲ ಅಂದ್ರೆ ಉಟ್ಟ ಬಟ್ಟೆಯಲ್ಲಿ ಓಡೋಡಿ ಬಂದ ರಾಮರು ಆಡಿದಂತಹ ಮಾತನ್ನು ಕೇಳಿದ ಕಾಣಬೇಕಿರುವಂತ ಆಸೆಯಿಂದ ಓಡೋಡಿ ಬಂದ ಹೌದೇ ಆದಷ್ಟು ಬೇಗ ಮನೆಯನ್ನು ಸೇರಿಕೊಳ್ಬೇಕು ಏನು ಹಿಂದೆ ತಿರುಗಿ ನೋಡುದು ಹೋಗ್ತೇನೆ ಹೋಗ್ತೇನೆ ಅಂತ ಹೇಳಿ ನೋಡಿ ಆಯ್ತಲ್ಲ ಮನೆಯನ್ನು ಸೇರಿಕೊಳ್ತೇನೆ ಇಲ್ಲಿವರೆಗೆ ಬಂದು ನೀನು ಓಡಿ ಹೋಗುದಾ ನಾನು ಹೋಗ್ಲೇ ನಿಲ್ಲುದಿಲ್ವೇ ನೀನು ನೋಡಿ ನೀನೇನು ನಮ್ಮ ಮನೆಗೆ ಬಂದದ್ದ ಮರಳ ಹೊಡಕ್ಕೆ ಬಂದದ್ದ ಯಾಕೆ ಅಪರೂಪಕ್ಕೆ ಬಂದಿದ್ದಿ ಒಂದು ಹತ್ತು ನಿಮಿಷ ಅದು ಇದ್ದು ಹೋಗು ಇಲ್ಲದೆ ಆಗುದಿಲ್ಲ ಹಠವಿಲ್ಲ ಆಗುದಿಲ್ಲ ಅಂತ ಹೇಳಿದ್ರೆ ನಾವು ಹೇಳಿದ ಮೇಲೂ ನಿನಗೆ ಆಗುದಿಲ್ಲ ಏನಾಗಬೇಕು ಹೇಳು ಅಲ್ಲ ನೀವೇನೋ ಹೆಂಗಸರು ಆದ್ರೆ ಮನೆಯಲ್ಲಿ ಹೇಳುವುದಕ್ಕೆ ಕೇಳುವುದಕ್ಕೆ ಒಬ್ಬರು ಯಜಮಾನ್ರಂತ ಇರುವ ನೋಡಿದ್ರಿ ಅತ್ತೆ ಹೇಳೋರು ಹೇಳಬೇಕಲ್ಲ ನಾವು ಹೆಂಗೆ ಹೌದು ನಾವು ಹೇಳಿದ್ರೆ ಅವರಿಗೆ ಅದು ಸರಿಯಾಗ ಮನೆ ಯಜಮಾನ ಯಜಮಾನ ಮಗ ನಿನ್ನ ಅತ್ತಿಗೆಮ್ಮ ಬಂದಿದ್ದಾರೆ ಅವ್ರಿಗೆ ಹೋಗ್ಬೇಕು ಅಂತ ಹಠ ಮಾಡ್ತಾ ಇದ್ದಾರೆ ಅವರನ್ನು ಒತ್ತಾಯ ಮಾಡಿ ನಿಲ್ಲಿಸು ಅಲ್ಲ ಹೋಗುವವರು ನಮ್ಮದು ನಿಲ್ಲಿಸೋದು ಹೇಗಪ್ಪ ಮನೆಗೆ ಬಂದ ನೆಂಟರನ್ನು ಹಾಗೆ ಕಳಿಸಬಾರ್ದು ಒಂದು ನಾಲ್ಕು ನಿಮಿಷ ಇದ್ದು ಹೋಗ್ಲಿ ಹೇಳು ಅತ್ತಿಗಮ್ಮ ಏನು ನಿಮಗೆ ಹೋಗ್ಲೇಬೇಕು ಇವತ್ತು ನನಗೆ ಹೋಗ್ಲೇಬೇಕು ಹೋಗ್ಲೇಬೇಕು ಹೌದು ನಿಲ್ಲಕ್ಕೆ ಸಾಧ್ಯವೇ ಇಲ್ಲ ಆಗುದಿಲ್ಲ ಹಾಗಿದ್ರೆ ಹೌದು ಆಯ್ತು ಅಲ್ಲ ಹೋಗ್ಬೇಕು ಯಾಕೆ ನಿಲ್ಬೇಕು ಅಂತ ಹೇಳಿದ್ರೆ ಏನಾಗ್ಬೇಕು ಅದನ್ನು ಕೇಳಿ ಅವ್ರು ಅನಿವಾರ್ಯ ಅಲ್ವಾರ್ಯ ನಾವು ನಿಲ್ಲಿಸ್ಬೇಕು ಅವ್ರಿಗೆ ಅಲ್ಲಿಗೆ ಹೋಗದೆ ಇದ್ರೆ ಏನಾದ್ರೂ ಬಲವಂತಕ್ಕೆ ಒಪ್ಪುದು ಬೇಡ ಸುಮ್ಮನೆ ಯಾಕೆ ಯಾಕೆ ಒತ್ತಾಯ ಮಾಡುದು ಯಾಕೆ ಅತ್ತಿಗಮ್ಮ ಏನು ಒಂದು ಮಾತಾಡಿದ್ರೆ ಮತ್ತೊಂದನ್ನು ನನ್ನ ಅಮ್ಮನೇ ನನಗೆ ಹೇಳಿಕೊಡ್ಬೇಕು ಬಿಟ್ಟರೆ ನಾನು ಬೇಕು ಅಂತಲೇ ಮಾತಾಡೋದಲ್ಲ ಹೌದು ಹೌದು ನನಗೆ ಮೊದಲಿಂದಲೂ ಹೆಂಗಸರಲ್ಲಿ ಮಾತಾಡಿ ಅಭ್ಯಾಸವೂ ಇಲ್ಲ ಇದು ಹೆಚ್ಚು ಕಡಿಮೆ ಆದರೂ ನೀವು ಸುಧಾರಿಸಿಕೊಳ್ಳಿ ಯಾವುದನ್ನು ಅಲ್ಲ ಮಾತಿನಲ್ಲಿ ಇದು ನೀವು ಹೋಗಲೇಬೇಕು ಅಂತ ಹೇಳ್ತೀರಲ್ಲ ಹೌದು ಅದು ಯಾಕೆ ಇಲ್ಲಿ ನಿಲ್ಲುವುದಕ್ಕೆ ನಿಮಗೆ ಏನು ಕೊರತೆ ಇಲ್ಲಿ ನಿಲ್ಲಬಾರದು ಅಂತ ನಿಮಗೆ ಕಾಣುವುದು ಯಾಕೆ ಹೇಳಬಹುದೇ ನಾನು ಹೋಗಲೇಬೇಕು ಅಂತ ಹೇಳುವುದಕ್ಕೆ ಬಲವಾದಂತಹ ಉದ್ದೇಶ ನನ್ನವರಲ್ಲಿ ಹೇಳಿ ಬರಲಿಲ್ಲ ಮತ್ತೇನಲ್ಲ ಪ್ರೀತನ ಅರೆಗಳಿಗೆಯೂ ನಾನು ಬಿಟ್ಟಿದ್ದವಳಲ್ಲ ಎಂತದ ಪ್ರೀತನನ್ನು ಅರೆಗಳಿಗೆಯೂ ಬಿಟ್ಟಿದ್ದವಳಲ್ಲ ಪ್ರೀತನ ಬಿಟ್ಟಿದ ಪ್ರೀತ ಪಿಡಿ
ಹೆಜ್ಜೆ 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 ಎಲ್ಲ ನಿನ್ನ ಮಾವ ಇದ್ದಾಗ ಅವರಿಗೆ ಉರುಪಾದ್ರೆ ಹೀಗೆ ಕುಣಿತಾರೆ ಆ ಹುಡಿ ಹೆಜ್ಜೆ ಯಾರದ್ದು ಹುಡಿ ಹೆಜ್ಜೆ ಎಲ್ಲ ನಾವು ಅದು ನನ್ನ ಅಪ್ಪಗೇನೋ ಇಡಿಯಕ್ಕೆ ಹುಡಿಯಾದದ್ದು ಬಂದ ತಿರುಗುಹುದೇ ನೋಡಿದ್ರೆ ಗೊತ್ತಾಗ್ತದೆ ಇದು ಅತ್ತಿಗಮ್ಮ ಏನು ನಿನಗೆ ಇಲ್ಲಿ ನಿಲ್ಲುವುದಕ್ಕೆ ಆಗದೇ ಇದ್ದದ್ದು ನಿನ್ನವರಿಲ್ಲ ಹೌದು ನಿನ್ನವರನ್ನು ಬಿಟ್ಟು ನೀನು ಅರಕ್ಷಣವೂ ನಿಂತದ್ದಿಲ್ಲ ಆಗುವುದೇ ಇಲ್ಲ ಅಂತ ನೀನು ಎಲ್ಲಿ ನಿಲ್ಲಬೇಕಾದ್ರೂ ನಿನ್ನ ಯಜಮಾನರು ಬೇಕು ಅಗತ್ಯವಾಗಿ ಬೇಕು ಅಂತ ಏನಾಯ್ತು ನೀನು ಅದಕ್ಕೆಲ್ಲ ಆಲೋಚನೆ ಮಾಡಬೇಕ ಅಂದ್ರೆ ಒಂದು ದಿವಸದ ಮಟ್ಟಿಗೆ ನಾನಿದ್ದೆ ಏನು ಒಂದು ದಿವಸದ ಮಟ್ಟಿಗೆ ನಾನಿದ್ದೇನೆ ನೀನೀಗ ನಿನ್ನ ಅತ್ತಿಗೆ ಮನೆಯಲ್ಲಿ ಹೇಳಿದ್ದೇನು ನಾನು ಏನ್ ಹೇಳಿದ್ದೆ ಗಂಡನ
ಬಂದಿದ್ದೇನು ಅಂತ ಹೇಳ್ತೀಯಲ್ಲ. ಹೌದು, ಇದು ತಪ್ಪಮ್ಮ. ಅಮ್ಮ ಅತ್ತಿಗೆಮ್ಮ ಏನು ಅಂತ ಹೇಳಿತ್ತು? ಅದೇ, ಮನೆಯಲ್ಲಿ ಯಜಮಾನ ಇಲ್ಲದೆ ಇದ್ರೆ ನಾನಿರುವುದಿಲ್ಲ ಅಂತ. ಹೌದು, ಇವತ್ತಿನ ಮಟ್ಟಿಗೆ ಈ ಮನೆಯ ಯಜಮಾನ ನಾನು ಅಂತ ಹೇಳಿದ್ದಮ್ಮ. ನಾನು ಕೇಳ್ತೇನೆ, ಯಾರಾದ್ರೂ ಒಬ್ಬ ಯುವಕ ಬಂದು ನಿನ್ನ ಹತ್ರ ಹೇಳ್ತಾ ಇತ್ತು, ನೀನಿದ್ದಾಗ ನಿನ್ನ ಹೆಂಡತಿಯ ಬಳಿ ನಾನಿರ್ತೇನೆ ಅಂತ ಹೇಳಿದ್ರೆ ಏನ್ ಮಾಡ್ತೀನಿ? ಸೂರ್ಯಾಚೇನ ಅವನಿಗೆ ನಾನು. ಹೌದಾ? ಬೇಡ, ಒಬ್ಬ ಪ್ರಾಯದ ವ್ಯಕ್ತಿ ಬರ್ತಾನೆ. ಹೇಗೂ ನಿಮ್ಮ ಅಪ್ಪ ಇಲ್ಲಲ್ಲ, ನಿನ್ನ ಅಮ್ಮನ ಬಳಿ ನಾನಿರ್ತೇನೆ ಅಂತ ಹೇಳಿದ್ರೆ ಏನ್ ಮಾಡ್ತಿ? ಅದು ನಿನ್ನ ತೀರ್ಮಾನ. ಇಲ್ಲಿಗಾಗ ಹಾಗೆ, ಇಲ್ಲಿಗಾಗ ಹೀಗೆ. ಅವಳು ನನ್ನ ಹೆಂಡತಿ, ನೀನು ತಾಯಿ. ನೋಡು, ಏನೇ ಆಗಲಿ ನೀನು ಹೇಳಿದ ಮಾತು ತಪ್ಪು, ನನ್ನದು ಅಪರಾಧ ಆಯ್ತು, ತಪ್ಪಾಯ್ತು ಅಂತ ಕ್ಷಮೆಗಳು. ಕಾಲು ಹಿಡಿಯೋದಕ್ಕೆ ಸೀರೆ ಎತ್ತು ಕಮಿಷನ್. ನನಗೆ ಕಾಣ್ತದ ಕಾಲು? ನೋಡು, ನಿನಗೆ ಕಾಲು ಕಾಣೋದು ಬೇಡ. ಓ, ಅಲ್ಲಿ ಹೋಗಿ ಕಾಲು ಇದೆ ಅಂತ ತೀರ್ಮಾನ ಮಾಡಿ ಕಾಲು ಮತ್ತೆ ನಮಸ್ಕಾರ ಮಾಡಿ ತಪ್ಪಾಯ್ತು. ನೋಡಿ ಅಂತೆ, ಅವರ ಕಾಲನ್ನ ಅವರೇ ಹಿಡ್ಕೊಳ್ಳು. ಯಾವ ಕರ್ಮಕ್ಕೆ ಮಾಡಿ? ನಿನ್ನ ಕಾಲಲ್ಲ, ಅವಳ ಕಾಲು ಅಲ್ಲಿ. ಬಾಯಲ್ಲಿ ಹೇಳು ಅತ್ತಿಗಮ್ಮ. ಹೆಚ್ಚು ಕಡಿಮೆ ಆಗಿದ್ರೆ? ಕಡಿಮೆ ಆಗಲಿಲ್ಲ, ಹೆಚ್ಚೇ ಆಗಬೇಕು. ನಾನು ಬೇಕು ಅಂತ ಮಾಡಿದ್ದಲ್ಲ. ಮತ್ತೆ ಹೇಳಿ ಮಾಡಿದ್ದ ಅಲ್ಲ? ಅದು ಬೇಡ ಅಂತ ಇದ್ರೆ ಕ್ಷಮಿಸಿ ಬಿಡಿ ಅತ್ತಿಗಮ್ಮ. ಇಲ್ಲ ಅತ್ತೆ, ನನಗಿವರ ಮಾತಿನ ಮೇಲೆ ಭರವಸೆ ಎನ್ನುವುದು ಬರುವುದಿಲ್ಲ. ಇಲ್ಲಿ ಆದ್ರೂ ನಾನು ಹಾಗೂ ಚಂದ್ರಾವಳಿ ಕೋಣೆಲಿರುವಂತಹ ಸಂದರ್ಭ ಒಂದು ವೇಳೆ ಬಂದ್ರೆ ಏನು ಮಾಡುವುದಕ್ಕೆ? ಒಂದು ಶಪಥ ಮಾಡು, ಶಪಥ ಮಾಡು. ಭರವಸೆ ಮಾತನಾಡೇನು ಒಳಗೆ ಬಂದರೆ ಜಾತಿ ಮೊದಲೇ ಊರೂರಿನಲ್ಲಿ ಗುಸು ಗುಸು ಉಂಟು. ಹೇಗೆ ಅದನ್ನು ಮಾಡುದು ಬೇಡ. ಮೊದಲು ಸತ್ಯ ಅಂತ ಮಾಡಿದಾಗ ಆಗ್ತದೆ ಬೇರೆ. ನೋಡತ್ತಿಗಮ್ಮ, ನನಗೆ ಹತ್ತಿಲ್ಲ, ಹಲವಿಲ್ಲ, ಇರುವುದು ಒಂದೇ ಒಂದು. ಅದು ಇಲ್ಲ ಅಂತ ಆದ್ರೆ ಮತ್ತೆ ಅದು ಇಲ್ಲ. ಯಾವ್ದ್ರ ಬಗ್ಗೆ ಹೇಳು? ಹೆತ್ತ ತಾಯಿ, ಹೊತ್ತ ಭೂಮಿ, ಹುಟ್ಟಿಸಿದ ಅಪ್ಪ, ನನ್ನ ಹಿಂದೆ ಮುಂದೆ ಮೇಲೆ ಕೆಳಗೆ ಎಲ್ಲ ಇವಳೊಬ್ಬಳೇ ಇರುವುದು. ಇವಳ ತಲೆ ಸಿಗುತ್ತೇನೆ. ನಾ ಬರುವುದಿಲ್ಲ, ನಾ ಬರುವುದಿಲ್ಲ, ನಾ ಬರುವುದಿಲ್ಲ. ಕೈ ಇಟ್ಟಲ್ಲ ನಂಬಿಕೆ. ಆದಿ ಕೂತ್ಕೊಳ್ಬೋದಲ್ವ ರಾಜಿ? ಆದಿ ಒಳಗೆ ಕೂತ್ಕೊಳ್ತಾರೆ. ಪಕ್ಕ ಬಂದದ್ದು ಏನಾದ್ರೂ ಗಸೆ 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 ಅವಳಿಗೆ ಉಪ್ಪಿಟ್ಟು ತುಂಬಿಟ್ಟು ಗಸೆ ಗಸೆ ರಾಜಿ. ಆಯ್ತು ಮತ್ತೆ ಗೋಡಂಬಿ ದ್ರಾಕ್ಷಿ ಹೆಚ್ಚಿಗೆ ಶಪಥ ಮಾಡಿದ್ದೇನು? ನಾನು ಒಳಗೆ ಹೋಗುವುದಿಲ್ಲ. ಒಳಗೆ ಬಂದ್ರೆ ಅಮ್ಮನ ಹಾಳೆ ಉಂಟು. ನೀನ್ ಮತ್ತೆ ಹೋಗ್ತಾ ಇದ್ದೀನಿ ಇರ್ಲಿ, ಅವಳು ಒಳಗೆ ಇರ್ಲಿ, ನಿನಗೆ ಇಟ್ಟ. ನೀನು ಅಲ್ಲಿ ಜಗಳೇಲಿ ಮಾಡ, ನಾನು ಜಗಳೇಲಿ ಮಾಡುತ್ತೇನೆ, ನೀನು ತುಳಸಿ ಅಂತ ಮಾಡ. ನನಗೆ ಚಳಿಯಾಗುವುದಿಲ್ಲ ಅಮ್ಮ. ಅಲ್ಲಿ ಕೋಣಿ ಉಂಟು, ಅದನ್ನು ಹೊತ್ತುಕೋ. ಅಯ್ಯೋ, ಆ ಕೋಣಿ ನಾಯಿ ಮಾಡ್ಬೋದಲ್ವ? ಅದು ಅದರ ಹೊತ್ತಿಗೆ ಬರ್ತಾನೆ, ಇಬ್ಬರು ಒಟ್ಟಿಗೆ ಹೊತ್ತುಕೊಂಡು ಮಾಡಿ. ಬೆಳಿಗ್ಗೆ ಆಗುದಿಲ್ಲಮ್ಮ, ಹಸಿವು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಸಿವು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ.
ಇವತ್ತು ಎಷ್ಟು ಉದ್ದಮ್ಮ ಕತ್ತಲೆ. ಅದೇ ನಾನು ಕೂಡ ಆಲೋಚನೆ ಮಾಡಬೇಕು ಅಮ್ಮ, ಯಾಕೆ ಬೆಳಗಾಗುವುದಿಲ್ಲ ಆಕಳಿಗೆ ಇರಿಸಿದ ಅಕ್ಕ ಚೊಂಡೆಲ್ಲ ಕುಡಿದ ಮುಳುಗಾಯ್ತಾ ಕತ್ತಲಿಲ್ಲ ಅಮ್ಮ. ಹೌದಾ, ಏನಿದು ಹೊಟ್ಟೆಯಲ್ಲಿ ಎಂತಲ್ಲ ತಿರುಗುತ್ತಾ ಉಂಟಮ್ಮ. ಕೆಲಸ ಮಾಡು ಆಚೆ ಮನೆ ದೀಪ ಇಟ್ಕೊಂಡು ಹೋಗಿ ಗಲಗಾಡಿ. ಅದು ಆ ಮನೆಯಲ್ಲಿ ಆದ್ರೆ ಇಲ್ಲಿಯೂ ಆಗುದಿಲ್ವಮ್ಮ. ಒಂದು ಕೆಲಸ ಮಾಡುವ, ಒಂದು ರಂಗನಾಯಕ ಉದಯ ರಾಜ ಹೇಳ್ತೇನೆ, ಆವಾಗ ನಾನು ಗಲಗಾಡ್ತೇನೆ. ರಂಗನಾಯಕ ರಾಜೀವ ರಮಣನಿಗೆ ಮನೆಯಿಂದ ಬಂದವಳಿಗೆ ನಾನು ನೋಡು.
ನೀನು ಮತ್ತೆ ರಾಜ ಒಳಗಿದ್ದಲ್ವಾ? ಹೌದು. ಇದು ರಾಜಿಯವರು ಮನೆಯಿಂದ ಬಂದದಂತೆ. ನಾನು ಒಳಗಿರ್ಲಿಲ್ಲ. ಒಳಗೆ ರಾಧೆಯ ಜೊತೆ ಹೋದವಳು ಈಗ ಅವಳು ಹೊರಗಿಂದ ಬರ್ತಾ ಇದ್ದಾಳೆ. ನನಗೆ ಆಗಲೇ ಅನುಮಾನ ಇತ್ತು. ಅಕ್ಕ ಅಪ್ಪಿ ಹಿಡಿಯುವಾಗಲೇ ಅನುಮಾನ ಇತ್ತು. ಅದೇನ್ ಕೊಡು ಅಂತ ಹೇಳು. ಹೊಗಳದೇ ಇತ್ತು. ಹೇಗೆ ಇದು? ನಾನು ಒಳಗೆ ಹೋಗುವಾಗ ರಾಧೆ ಮದುವೆ ರಾಧೆ ಅಲ್ಲ. ಅಯ್ಯಯ್ಯೋ ದೇವ್ರೇ, ಹೋಗೇನಿ ಒಳಗೆ ಹೋಗಿ ಹೋಗುವಾಗ ಒಳಗೆ ಹೋದ ಮೇಲೆ ಅದು ಹೆಣ್ಣಲ್ಲ ಶ್ರೀವೇಶದವ ಅಂತ ಆಗುವಾಗ ನನ್ನನ್ನು ಕರಿಲಿಕ್ಕೆ ಸಂಕಟ. ನಾನು ಕರಿಬೇಕು ಯಾವುದೇ ಈ ಲೋಕದಲ್ಲಿ ಅಮ್ಮನ ಪರಿಚಯ ಇಲ್ಲದೆ ಇರುವ ಶ್ರೀವೇಶದವ ಕರಿಬೇಕಂತ ಮನಸ್ಸು ಮಾಡಿದೆ. ಅವ ಏನು ಮಾಡಿದ ಗೊತ್ತಾ? ಅವನದ್ದಾದಂತಹ ತುಟಿಯಿಂದ ನನ್ನ ತುಟಿಯನ್ನು ಇಷ್ಟು ವರ್ಷ ಆಯ್ತಮ್ಮ ನಿನ್ನ ತುಟಿಗೆ ಅವನ ತುಟಿ ಹಾಕಿ ಕಚ್ಚುವಾಗಲಾದ್ರೂ ನನ್ನನ್ನು ಕರಿಬೇಕು ಕರಿಬೇಕು ಅಂತ ನಾನು ಮನಸ್ಸು ಮಾಡಿದ್ದೆ. ಕರೀಲಿಕ್ಕೆ ಆಗ್ಲಿಲ್ಲ. ಅಲ್ಲಿ ಹಪ್ಪಳದ ಡಬ್ಬೆ ಎಲ್ಲ ಇತ್ತು. ಮಾಡಿ ಹೌದು ಮಾಡ್ಬೇಕಂತ ಮನಸ್ಸಾಯ್ತು ನನಗೆ. ಆಗ ಏನು ಮಾಡಿದ ಗೊತ್ತಾ? ಅಮ್ಮ ಆವಾಗಲಾದ್ರೂ ನನ್ನನ್ನು ಅಮ್ಮ ಅದೇಂತದಕ್ಕಮ್ಮ ನಿನ್ನನ್ನು ಕರೆಯುವುದು ಯಾರಂತ ನೋಡ್ಬೋದಿತ್ತು. ಅವ ಹೇಗಿದ್ದ? ಅವ ಒಮ್ಮೊಮ್ಮೆ ಉದ್ದ, ಆಮೆ ಕೆಲವೊಮ್ಮೆ ಗಿಡ್ಡ ಕಾಣುದು, ಕೆಲವೊಮ್ಮೆ ದಪ್ಪ, ಕೆಲವೊಮ್ಮೆ ತೆಳ್ಳಗೆ ಕಾಣುದು. ಯಾವಾಗ ಉದ್ದ, ಯಾವಾಗ ದಪ್ಪ, ಯಾವಾಗ ಗಿಡ್ಡ? ಉದ್ದದ ಶ್ರೀವೇಶದವ ಪ್ರಶಾಂತ ಅಲ್ಲ ಅವ ಅಲ್ಲ, ಮತ್ತೆ ದಪ್ಪ ದಪ್ಪ ಇದ್ದ ಅಕ್ಷಯ ಮಾತ್ರ ತೆಳ್ಳಗೆ ತೆಳ್ಳಗೆ ಅವನಂತಗೆ ಬಾಲನು ನಿನಗೆ ಕಾಲನು ಇನ್ನು ಮುಖ್ಯನಿಗೆ ಅವನನು ಮಂದ ಕರುವಿನರಿಗೆ ದುಷ್ಟನು ಶರಣರ ಮುಂದಕ್ಕೆ ನಾನಾ ವೇಷದವನು. ಅಪ್ಪನಿಗೆ ಅಪ್ಪನಿಗೆ ಮಗನು, ಮಗನಿಗೆ ಅಪ್ಪನು, ಅಮ್ಮನಿಗೆ ಮಗನು, ಮಗಳಿಗೆ ಅಮ್ಮ, ಅಕ್ಕನಿಗೆ ತಂಗಿ, ತಂಗಿಗೆ ಅಕ್ಕ, ಅಣ್ಣನಿಗೆ ತಮ್ಮ, ತಮ್ಮನಿಗೆ ಅಣ್ಣ. ಒಟ್ಟಿನಲ್ಲಿ ಹೇಳುದಾದ್ರೆ ಎಂತ ಕಿರಿಕಿರಿ ಸಂಬಂಧ ಅಂತ ಗೊತ್ತಾರ? ಕಿರಿಕಿರಿ ಒಟ್ಟಾಗಿ ಅವ ಅವ ಎಲ್ಲರಿಗೆ ಗಂಡ, ಎಲ್ಲರಿಗೂ ಗಂಡನಂತ ಕೇಳಿ ಎಲ್ಲರಿಗೂ ಎಲ್ಲರಿಗೂ ಗಂಡ, ಎಲ್ಲರಿಗೂ ಎಲ್ಲರಿಗೂ ಗಂಡ, ನನಗೆ ನಿಮಗೂ ಗಂಡ, ಇವರಿಗೆ ಅವರಿಗೂ ಗಂಡ, ಓ ಆಚೆ ಅವರಿಗೆ ಅವರೆಲ್ಲರಿಗೂ ಗಂಡ, ಎಲ್ರಿಗೂ ಎಲ್ರಿಗೂ ಗಂಡ, ಎಲ್ರಿಗೂ ನನ್ನ ಅಮ್ಮನಿಗೆ ನಿಮ್ಮ ಅಮ್ಮನಿಗೂ ಅವರೇ ಗಂಡ. ಇದು ನನಗೆ ನನ್ನ ಪಾತ್ರಿತ್ವವನ್ನು ಉಳಿಸಿಕೊಂಡಿದ್ದೆ. ನನಗೆ ಯಾರ್ಯಾರನ್ನು ದಂಡ ಮಾಡಿಬಿಟ್ಲಲ್ಲ, ಈಗ ನಾನು ಒಂದು ಕ್ಷಣ ಬದುಕಿರಲ್ಲ, ಆತ್ಮಹತ್ಯೆ ಮಾಡಿಕೊಂಡಿದ್ದೆ. ಅಮ್ಮ ಈಗಲಾದರೂ ಬೀಗದ ಕೈ ಕಟ್ಟು ಹೋಗಮ್ಮ.